ಜೇಮ್ಸ್ ಚಿತ್ರವು ಬಿಡುಗಡೆಯಾಗಿ ಒಂದು ವಾರ ಆಗಿದೆ. ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆಯೊಂದಿಗೆ ಅದ್ಧೂರಿ ಪ್ರದರ್ಶನ ಕಾಣುತ್ತಿದೆ. ಆದರೆ ಕೆಲವು ಚಿತ್ರಮಂದಿರಗಳು ಮಲ್ಟಿಪ್ಲೆಕ್ಸ್ಗಳು ಜೇಮ್ಸ್ ಚಿತ್ರವನ್ನು ತೆಗೆದು ತೆಲುಗು RRR ಚಿತ್ರವನ್ನು ಹಾಕಲು ನಿರ್ಧರಿಸಿದೆ. ಈ ನಿರ್ಧಾರವನ್ನು ಅಪ್ಪು ಯುತ್ ಬ್ರಿಗೇಡ್ ಹಾಗೂ ಅಪ್ಪು ಅಭಿಮಾನಿಗಳು ಧಿಕ್ಕರಿಸುತ್ತಿವೆ. ಅಭಿಮಾನಿಗಳು ಚಿತ್ರವನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ. 88 ವರ್ಷದ ಕನ್ನಡ ಚಿತ್ರರಂಗದ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತಿದೆ. 88 ವರ್ಷದ ಕನ್ನಡ ಚಿತ್ರರಂಗದ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತಿದೆ. ಇದನ್ನು ತಡೆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಿತ್ರಮಂದಿರಗಳು ಹಾಗೂ ಮಲ್ಟಿಪ್ಲೆಕ್ಸ್ಗಳು ಜೇಮ್ಸ್ ಚಿತ್ರ ತೆಗೆದು ತೆಲುಗಿನ RRR ಚಿತ್ರವನ್ನು ಹಾಕಲು ನಿರ್ಧರಿಸಿದ್ದಾರೆ. ಈ ನಿರ್ಧಾರವನ್ನು ಅಪ್ಪು ವಿತ್ ಬ್ರಿಗೇಡ್ ಹಾಗೂ ಅಪ್ಪು ಅಭಿಮಾನಿಗಳ ವತಿಯಿಂದ ಇದಕ್ಕೆ ಧಿಕ್ಕಾರವಿರುತ್ತೆ. ಹಾಗೂ ಜೇಮ್ಸ್ ಚಿತ್ರ ರಿಲೀಸ್ ಆದಾಗಿಂದನೂ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತು, ಹಾಗಾಗಿ ಕುಟುಂಬಗಳು ಬಂದು ನೋಡೋಕ್ಕಾಗಲಿಲ್ಲ. ಇನ್ನೆಲ್ಲ ನೋಡಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಬೈ ಚಾನ್ಸ್ ಏನಾದರೂ RRR ರಿಲೀಸ್ ಆಯ್ತಪ್ಪ, ಬೇರೆ ಯಾವುದಾದ್ರು ಮೂವಿ ರಿಲೀಸ್ ಆಯ್ತು ಈ ಜೇಮ್ಸ್ ಮಧ್ಯ ಬಂತಂದರೆ ಏನು ಮಾಡೋ ಪ್ಲಾನಿಂಗ್ ಇದೆ ನಿಮ್ಮದು? ಏನು ಆ್ಯಕ್ಷನ್ ತಗೋತಾ ಇದ್ದೀರಾ? ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವು. ಇವತ್ತು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ, ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ. ಅಪ್ಪು ಸಂಘಟನೆ ಅಭಿಮಾನಿಗಳ ಸಂಘಟನೆಯಿಂದ ಉಗ್ರ ಹೋರಾಟ ಆಗುತ್ತದೆ ರಾಜ್ಯಗಳಲ್ಲಿ ಅಪ್ಪು ಅಭಿಮಾನಿಗಳಿಂದ. ಹಾಗಾಗಿ ಮೊದಲನೇದಾಗಿ ಕನ್ನಡಕ್ಕೆ ಆದ್ಯತೆ ನೀಡಿ, ನಂತರ ಮುಂದಿನ ನೋಡೋಣ. ಹಾಗೆ 88 ವರ್ಷದ ಕನ್ನಡ ಚಿತ್ರರಂಗದ ರೆಕಾರ್ಡನ್ನೇ ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದೆ, ಮುನ್ನುಗ್ತಾನೇ ಇರುತ್ತೆ. ಇನ್ನು ತಡೆಗೆ ಬಂದರೆ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈ ವೇಳೆ ಜಿಲ್ಲಾಧ್ಯಕ್ಷ ರುದ್ರಪ್ಪ ಸಿ ಬೋಗೂರ್ ಜಿಲ್ಲಾಧ್ಯಕ್ಷ ರುದ್ರಪ್ಪ ಸಿ ಬೋಗೂರ್ ಜಿಲ್ಲಾ ಉಪಾಧ್ಯಕ್ಷರಾದ ವಿವೇಕ್ ಗಾನಿಕ್, ಕಾರ್ಯದರ್ಶಿ ಸಂಜಯ್ ಉಕ್ಕಲಿ, ಬೋರಾಜ್ ಉಲ್ಲಿಗೇರಿ, ಮಂಜುನಾಥ್, ರವಿ ತಿಮ್ಮಣ್ಣಿ, ಅರುಣ್ ಬಂಗಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡವಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.